ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಗಿ ಗ್ರಾಮದಲ್ಲಿ ಯಶ್ ಬರ್ತಡೆ ವೇಳೆ ಯುವಕರು ಕಟವಟನ್ನು ನಿರ್ಮಿಸಲಿಕ್ಕೆ ಹೋಗಿ ಕರೆಂಟ್ ನಿಂದ ಒಂದು ಮೃತಪಟ್ಟಿರ್ತಾರೆ ಅಂದು ಯಶ್ ಕೂಡ ಒಂದು ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಆ ಕುಟುಂಬಸ್ಥರಿಗೆ ಒಂದು ಪರಿಹಾರದ ಭರವಸೆ ನೀಡಿರುತ್ತಾರೆ ಅದೇ ರೀತಿ ಆ ಭರವಸೆಯ ಮೇರೆಗೆ ಇವತ್ತು ಯಶ್ ಆಪ್ತ ರಾಕೇಶ್ ಮತ್ತು ಚೇತನ್ ಅವರು ಈಗಾಗಲೇ ಒಂದು ಸುರಗಿ ಗ್ರಾಮಕ್ಕೆ ಭೇಟಿ ನೀಡಿ ಈಗಲೇ ಕುಟುಂಬಸ್ಥರಿಗೆ ತಲಾ ಒಂದು ಐದು ಲಕ್ಷ ರೂಪಾಯಿಗಳ ಚೆಕ್ನ ಈಗ ಪರಿಹಾರದ ಚೆಕ್ ಕೂಡ ಈಗ ನೀಡಿದ್ದಾರೆ ಸ್ವತಃ ನಮ್ಮ ಜೊತೆಗೆ ಯಶ್ ಆಪ್ತಾವಲಯ ಬೆಳಗಾಲಿರ್ತಕ್ಕಂಥ ಚೇತನ್ ಮತ್ತು ರಾಕೇಶ್ ಇದ್ದಾರೆ ಸ್ವತಃ ಅವರನ್ನೇ ಈ ಬಗ್ಗೆ ಮಾತಾಡ್ಸೋಣ ಸರ್ ನಮಸ್ಕಾರ ಈಗಾಗಲೇ ಒಂದು ಈ ದುರಂತ ನಡಿಬಾರ್ದಾಗಿತ್ತು ಬಟ್ ನಡೆದು ಹೋಗಿದೆ ಈ ಬಗ್ಗೆ ಇವತ್ತು ಐದು ಲಕ್ಷ ರೂಪಾಯಿ ಚೆಕ್ಗಳನ್ನು ಕೂಡ ತಾವು ಕುಟುಂಬಸ್ಥರಿಗೆ ತಲುಪಿಸಿದ್ದಾರೆ ಏನ್ ಹಿಡಿತಾರೆ ಇದ್ರ ಬಗ್ಗೆ ಅಂತ ಏನ್ ಹೇಳೋದು ಸರ್ ಏನು ಹೇಳಕ್ಕೆ ಇಷ್ಟಪಡ್ತಿಲ್ಲ ಅವತ್ತು ಎಷ್ಟೋ ಅವ್ರು ಕೊಟ್ಟಿದ್ದಂಗೆ ಅವ್ರ ಮನೆಯವ್ರಿಗೆ ಏನು ತಪ್ಪಿಸ್ಬೇಕು ಸಹಾಯ ನೀಡಬೇಕು ಅದನ್ನ ಚರ್ಚೆ ಮಾಡಿ ಅಲ್ಲ ನಮ್ಮ ಇದರಲ್ಲಿ ಅವ್ರಿಗೆ ತಲುಪಿಸಬೇಕಾಗಿ ತಲ್ಪಿಸಿದ್ವಿ ಸರ್ ಇವತ್ತಷ್ಟೇ ಗಾಯಾಳುಗಳ ಹತ್ರ ಚರ್ಚೆ ಮಾಡಿದ್ವಿ ಸರ್ ಏನು ಎತ್ತ ಅಂತ ಮಾತಾಡಿದ್ವಿ ಅವ್ರ ಮನೆಯವ್ರ ಡೀಟೇಲ್ಸ್ ತೊಗೊಂಡಿದ್ವಿ ಒಂದೆರಡು ದಿನ ನಾವು ಬ್ಯಾಂಗ್ಳೂರ್ಗೆ ಹೋಗಿ ಸರ್ ಹತ್ರ ಚರ್ಚೆ ಮಾಡಿ ಅವ್ರ ಕುಟುಂಬಕ್ಕೂ ಏನು ತಲ್ಪಿಸ್ಬೇಕು ಅದನ್ನು ಅವ್ರ ಅಕೌಂಟ್ಗೆ ತಪ್ಪಿಸೋ ವ್ಯವಸ್ಥೆ ಮಾಡ್ತೀವಿ ಸರ್ ಈಗ ಪ್ರತಿ ವರ್ಷ ಆಲ್ಮೋಸ್ಟ್ ಆಲ್ ಎಷ್ಟು ಹಿಂದೆ ಹಿಂದಿನ ಒಂದು ಬರ್ತಡೇದಲ್ಲಿ ಕೂಡ ಒಂದು ಅವಘಡ ನಡೆದಿತ್ತು ಒಬ್ರು ಯಾರು ಬೆಂಕಿ ಹೆಚ್ಚಿಕೊಂಡು ಅಭಿಮಾನಿ ಕೈಯೆಲ್ಲ ಸುಟ್ಕೊಂಡಿದ್ರು ಈ ರೀತಿಯಾಗೂ ಒಂದು ಮತ್ತೆ ಈ ವರ್ಷನೂ ಕೂಡ ಅವಘಡ ಇದೆ ಸರ್ ಆಗಿ ಬರ್ತಾ ಇಲ್ಲ ಅಂತಲ್ಲ ಪಾಪ ಅವ್ರಿಗೆ ಬರ್ತ್ಡೇ ಹುಟ್ಟದಪ್ಪ ಅಂದ್ರೆ ಅವರು ಈ ಸಲ ಕೆಲಸದ ವಿಚಾರದಲ್ಲಿ ಇರೋದ್ರಿಂದ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು ಮುಂಚೆನೆ ಬಟ್ ಇದೇನು ಅವರ ಪಾಪ ಅವರಾಗಿದ್ದವ್ರೆ ಮಾಡ್ಕೊಂಡಿದ್ದಲ್ಲ ಅಚಾನಕ್ ಆಗಿದ್ದು ಬಟ್ ಆಗಬಾರ್ದು ಯಾವುದು ತುಂಬ ದುಃಖ ಇಲ್ಲಿ ಹೋದಾಗಲಿಂದನೂ ಅವ್ರು ಇನ್ನೂ ಕೆಲಸ ಯಾವುದು ಶುರು ಮಾಡಿಲ್ಲ ಅವರು ದಿನ ಅದೇ ಇದರಲ್ಲಿದ್ದಾರೆ ಇನ್ನು ಅವರು ಆಚೆ ಬರೋಕ್ಕೆ ಸ್ವಲ್ಪ ಸಮಯ ಬೇಕು ಅದರಿಂದ ಈ ಥರ ಆಗಬಾರ್ದು ಸರ್ ಇದು ಇದು ಒಳ್ಳೆ ಬೆಳವಣಿಗೆಯಲ್ಲ ಕುಟುಂಬಸ್ಥರಿಗೆ ಸರ್ ಅದೇ ಈಗ ಅವರು ಮಾತಾಡೋ ಸ್ಥಿತಿನಲ್ಲಿಲ್ಲ ಅವರು ಕೂಡ ಮಾತಾಡೋ ಸ್ಥಿತಿನಲ್ಲಿಲ್ಲ ಅವರು ಇದರಿಂದ ತುಂಬ ನೋವಲ್ಲಿದ್ದಾರೆ ಈಗ ಅವರು ಆಗಲಿ ಇವರೇ ಆಗಲಿ ಯಾರು ಏನು ಹೇಳಕ್ಕೆ ಸರ್ ಈಗ ನೀವೇ ಯೋಚನೆ ಮಾಡಿ ಈಗ ಮನೆಗಳಲ್ಲಿ ಈ ಥರ ಆಗ್ಬಿಟ್ಟಾಗ ಯಾರೇನು ಮಾತಾಡೋಕ್ಕಾಗತ್ತೆ ಹೇಳಿ ಸರ್ ನೀವೇ ಹಾಗಾಗಿ ಈಗ ಸಾಂತ್ವನ ಹೇಳಿ ಈಗ ಸದ್ಯಕ್ಕೆ ನಾವು ಅವ್ರ ಜೊತೇಲಿ ಮಾತುಕತೆ ನಡೆಸಿ ಮುಂಚೆನೆ ಅವರು ಯಾರ್ದು ಹೇಳಿದರೂ ಅಲ್ಲಿಗೆ ಅಕೌಂಟ್ ಮುಖಾಂತರವಾಗಿ ತಪ್ಪಿಸುವ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಗಾಯಾಳುಗಳಿಗೆ ಮೃತರಿಗೆ ಇವಾಗ ಚೆಕ್ಗಳನ್ನ ವಿತರಣೆ ಮಾಡಿದ್ದೀವಿ ಐದು ಐದು ಲಕ್ಷ ಕೊಟ್ಟು ಕೊಟ್ಟಿದ್ದಾರೆ ಸರಿಗಾ ಎಷ್ಟು ಬರ್ತ್ಡೇ ಲಾಸ್ಟ್ ಬರ್ತಡೆ ಕೂಡ ಒಂದು ಅವಘಡ ಆಗಿತ್ತು ಮತ್ತೆ ಈ ಬಾರಿಯೂ ಈ ರೀತಿ ಒಂದು ಅವಘಡ ಆಗಿದೆ ಇದು ಏನು ಅಭಿಮಾನಿಗಳಿಗೆ ಯಾವ ರೀತಿ ಒಂದು ಸಂದೇಶ ಮುಟ್ಟಿಸ್ಲಿಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಇದ್ರ ಬಗ್ಗೆ ಅಭಿಯಾನ ಹೇಳಿದ್ರೆ ಸರ್ ಈಗ ಎಷ್ಟು ಅವ್ರು ಹೇಳಿದ್ರಲ್ಲ ಸರ್ ಕಟ್ಔಟ್ ಆಗಲಿ ಇನ್ನೊಂದಾಗಲಿ ಯಾವುದೇ ಥರದ್ದು ನಿಮಗೆ ಇದು ಮಾಡೋದು ಬೇಡ ಈ ಥರ ಆಮೇಲೆ ಇದನ್ನೆಲ್ಲ ಸೇ ನೋಡ್ಕೋಬೇಕು ಸರ್ ಅದು ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಇದೇ ಜಾಗ ಬಟ್ ಗೊತ್ತಾಗಿಲ್ಲ ಅವ್ರಿಗೆ ಪಾಪ ಅವ್ರದ್ದು ಏನು ಅವರೇ ಬೇಕು ಅಂತ ಏನೋ ಮಾಡ್ಕೊಂಡಿರೋದಲ್ಲ ಇದು ಏನೂ ಮಾಡೋಕ್ಕಾಗಲ್ಲ ಸರ್ ವಿಧಿ ಮಾಡ್ಕೊಳ್ತಾ ಇದ್ದಾರೆ ಆಗಬಾರ್ದು ಅಷ್ಟೇ ಸರ್ ಇದು ಆಗದೇ ಇದ್ದಂಗೆ ಅವ್ರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಬಟ್ ಇವಾಗ ಅವರ ಪ್ರೀತಿನ ನಾವು ವ್ಯಕ್ತಪಡಿಸ್ಬೇಡಿ ನಿಮ್ಮ ಪ್ರೀತಿನ ನಾವು ಆ ಥರ ಮಾಡಬೇಡಿ ಈ ತರ ಮಾಡಬೇಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸರ್ ಯಾಕೆಂದ್ರೆ ನೀವು ಏನೇ ಹೇಳಿದ್ರು ಅವರು ಅವ್ರ ಪ್ರೀತಿನ ಅವ್ರು ವ್ಯಕ್ತಪಡಿಸೇ ಪಡಿಸ್ತಾರೆ ಒಬ್ಬೊಬ್ರು ಒಂದೊಂದು ಥರ ವ್ಯಕ್ತಪಡಿಸ್ತಾರೆ ಅದರಲ್ಲಿ ಪಾಪ ಇವರು ಆ ಮಧ್ಯರಾತ್ರಿನಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೋಗಿ ಹೋಗಿ ಈ ತರ ಆಗಿದೆ ಗೊತ್ತಾಗಿಲ್ಲ ಅವ್ರಿಗೆ ಸದ್ಯಕ್ಕೆ ಯಶ್ ಅವರು ಈ ಶಾಕಿನಿಂದ ಇನ್ನೂ ಹೊರಗಡೆ ಬಂದಿಲ್ಲ ಅಂತ ಹೇಳಿದ್ರು ಸರ್ ಬಂದಿಲ್ಲ ಸರ್ ಹೆಂಗ್ ಸರ್ ಬರೋಕ್ಕೆ ಸಾಧ್ಯ ಬಂದಿಲ್ಲ ಸರ್ ಅವರು ಇದಿಷ್ಟು ಯಶ್ ಆಪ್ತ ಒಲೆ ಬೆಳಗಾಗಿರ್ತಕ್ಕಂಥ ರಾಕೇಶ್ ಮತ್ತು ಚೇತನ್ ಅವರ ಮಾತಾಗಿರ್ತಕ್ಕಂಥದ್ದು ಗದಗನಿಂದ ಕ್ಯಾಮ್ರಾವ್ಯಾನ್ ಪ್ರಕಾಶ್ ಜೀ ಜೊತೆ ಮಹಾಲಿಂಗ ಶ್ರೀಮಠ ವಿಸ್ತಾರ ನ್ಯೂಸ್ ಐ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ